Hi everyone, welcome back to my channel. SSP Scholarship na update ke swagata. Ili vidyarthigalu pratibhatane kuda madiddare scholarship na kodbeku anta. Ili yen agide actually ante SC ST adhe riti OBC vidyarthigalige adhe riti alpasankhyata vidyarthigalige ide 2022 23 salina vidyarthi vetana arji salisidru. Iduvarege sakshajanakke innu kuda manjooru agilla, innu kuda amount bandilla. Jothege karmika ilake idu kuda amount andre nimdu labor department scholarship antala adannu kuda vidyarthi vetananu ಭಾರಿ ಕಡಿತಗೊಳಿಸಿದ್ದಾರೆ ಅಂದರೆ ಭಾರಿ ಕಡಿಮೆ ಮಾಡಿದ್ದಾರೆ. ಈ ಹಿಂದೆ ಅಂದರೆ ಕಳೆದ ವರ್ಷದಿಂದ ನಿಮಗೆ ವಾರ್ಷಿಕವಾಗಿ ಅಂದರೆ ವರ್ಷಕ್ಕೆ 5,000 to 60,000 ರೂಪಾಯಿವರೆಗೂ ನಿಮಗೆ ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಕೂಡ ಕೊಡ್ತಾಯಿದ್ರು. ಬಟ್ ಈಗ ಬರೀ 1,100 ಬರೀ 11,000 ಕಡಿತಗೊಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಬರೀ 1,100 to 11,000 ಅಷ್ಟೇ ಅಮೌಂಟ್ ಬರುತ್ತೆ. ಈ ಹಿಂದೆ 5,000 to 60,000 ಅಮೌಂಟ್ ಕೂಡ ಬರ್ತಾ ಇತ್ತು. ನಿಮಗೆ ಗೊತ್ತಿರೋ ಗ್ಯಾರಂಟಿ ಎಫೆಕ್ಟ್ಸು ರಾಜ್ಯ ಸರ್ಕಾರ ಈ ರೀತಿ ಮಾಡಿರೋ ಕಾರಣ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ವಂಚಿತರಾಗಿದ್ದಾರೆ. ಯಾವುದೇ ರೀತಿ ಸ್ಕಾಲರ್ಶಿಪ್ ಕೂಡ ಬರ್ತಾ ಇಲ್ಲ. ಎಲ್ಲ ಹಂತದಲ್ಲಿ ಶಿಕ್ಷಣ ವ್ಯಾಪಾರೀಕರಣ ಮಾಡೋಕ್ಕೆ ಶುಲ್ಕಗಳನ್ನು ಕೂಡ ಹೆಚ್ಚಿಕೆ ಮಾಡಿದ್ದಾರೆ. ಇದರ ನಡುವೆ ಬಡ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ದಾರೆ. ಇದು ಫೀಸು ಕೂಡ ಜಾಸ್ತಿ ಮಾಡಿದ್ದಾರೆ, ಫೀಸು ಕೂಡ ಕಟ್ಟಬೇಕು, ಸ್ಕಾಲರ್ಶಿಪ್ ಕೂಡ ನೀಡುತ್ತಲ್ಲ. ಅದೇ ರೀತಿ ಬಡ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಕೂಡ ಆಗ್ತಿದೆ. ಹೈಯರ್ ಎಜುಕೇಷನ್ ಉನ್ನತ ಶಿಕ್ಷಣ ಮಾಡೋ ವಿದ್ಯಾರ್ಥಿಗಳಿಗೆ ಕೂಡ ಸಾಕಷ್ಟು ವಿಳಂಬ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ದಾರೆ. ವಿವಿಧ ಇಲಾಖೆಗಳು ಬಾಕಿ ಇರುವ ವಿದ್ಯಾರ್ಥಿ ವೇತನವನ್ನು ಕೂಡ ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳಿ, ಅದೇ ರೀತಿ ಕಟ್ಟಡ ಕಾರ್ಮಿಕರದ್ದು ವಿದ್ಯಾರ್ಥಿ ವೇತನ ಕೂಡ ಜಾಸ್ತಿ ಮಾಡಬೇಕು, ಬಡ ವಿದ್ಯಾರ್ಥಿಗಳ ಭವಿಷ್ಯ ಬಂದುಬಿಟ್ಟು ರೂಪಿಸ್ಬೇಕು ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿ ಗಮನ ಹರಿಸುತ್ತೆ, ಈ ಸಮಸ್ಯೆನ ಏನು ಅನಿಸುತ್ತೆ. ಬಟ್ ಐ ಥಿಂಕ್ ಕಷ್ಟ ಇದೆ ಗೌರ್ಮೆಂಟ್ಗೆ ಈ ಗ್ಯಾರಂಟಿ ಸ್ಕೀಮ್ಗಳು ಇದ್ರ ನಡುವೆ ಸ್ಕೀಮ್ಗಳು ಯಾವುದೇ ರೀತಿ ಡೆವಲಪ್ಮೆಂಟ್ಗೆ ಅಮೌಂಟ್ ಉಳಿತಲ್ಲ, ಇನ್ನು ಸ್ಕಾಲರ್ಶಿಪ್ನ ಯಾವ ಕಡೆಯಿಂದ ಕೊಡ್ತಾರೋ ಏನು ಮಾಡ್ತಾರೋ ಅಂತ ಕಾಯ್ದು ನೋಡೋಣ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ಎಲ್ರಿಗೂ. ಥ್ಯಾಂಕ್ ಯು.